Step one, wake up early, gonna rise with the sun. Step two, get some good, some food in you. Step three, think real hard about what you wanna be. Step four, fuck everybody, just do your thing. Wake up. Today's gonna be a good. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದರೆ ಸಾಕಷ್ಟು ಬಂಡವಾಳವನ್ನು ಕೊಟ್ಟು ನೀವಿಲ್ಲಿ ರಾ ಮಟೀರಿಯಲ್ಸ್ನ ಖರೀದಿಸಬೇಕಾಗಿಲ್ಲ. ಕೆಲವು ಸಂದರ್ಭದಲ್ಲಿ ಈ ರಾ ಮಟೀರಿಯಲ್ಸ್ ನಿಮಗೆ ಫ್ರೀಯಾಗಿ ಕೂಡ ಸಿಗತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ನೀವು ಇದನ್ನು ಕಡಿಮೆ ಬಂಡವಾಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖರೀದಿಸ್ಕೊಳ್ಬಹುದು. ಆ ಒಂದು ಬಿಸ್ನೆಸ್ ಯಾವುದಪ್ಪ, ಫ್ರೀಯಾಗಿ ಸಿಗುವಂಥ ರಾ ಮಟೀರಿಯಲ್ಸ್ ಯಾವುದು ಆ ಬಿಸ್ನೆಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆ ಬಿಸ್ನೆಸ್ ಯಾವುದು ಅಂದರೆ ಕೋಕೋಪೀಟ್ ಮತ್ತು ಕೋಕೋ ಫೈಬರ್ ಬಿಸ್ನೆಸ್. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕೋಕೋನಟ್ಗಳನ್ನು ಖರೀದಿಸುವುದು ಮತ್ತು ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ತಿಳಿಸಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಈ ಕೋಕೋನಟ್ ಸಿಪ್ಪೆಗಳಿಂದ ಹೇಗೆ ಬಿಸ್ನೆಸ್ನ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ಕೋಕೋನಟ್ಗಳನ್ನ ಕುಡಿದ್ಬಿಟ್ಟು ಎಲ್ಲರೂ ಎಳ್ನೀರುಗಳನ್ನ ಕುಡಿದು ಕಾಯಿಗಳನ್ನ ಬಿಸಾಕ್ತಾರೆ, ಮತ್ತು ತೆಂಗಿನಕಾಯಿಗಳನ್ನ ಸುಲಿದು ಸಿಪ್ಪೆಗಳನ್ನ ಕೂಡ ಬಿಸಾಕ್ತಾರೆ. ಈ ರೀತಿಯಾಗಿ ವೇಸ್ಟ್ ಆದಂಥ ಸಿಪ್ಪೆಗಳನ್ನೇ ಒಂದು ರಾ ಮಟೀರಿಯಲ್ಸ್ ಆಗಿ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಹೇಗೆ ಸಾಕಷ್ಟು ಪ್ರಾಫಿಟ್ನ ಗಳಿಸಬಹುದು, ಇದಕ್ಕೆ ಯಾವೆಲ್ಲ ಮಷಿನ್ಗಳು ಬೇಕು, ಮತ್ತು ಈ ಮಷಿನ್ಗಳು ಎಲ್ಲಿ ಸಿಗತ್ವೆ, ಇದೆಲ್ಲದರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂತಹ ರಾ ಮಟೀರಿಯಲ್ಸ್ ಕೋಕೋನಟ್ ಹುಸ್ಕ್, ಅಂದರೆ ಕೋಕೋನಟ್ನ ಸಿಪ್ಪೆಗಳು, ಮತ್ತು ಈ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಬೇಕಾಗುವಂತಹ ಮಷಿನ್ಗಳು. ಇಲ್ಲಿ ನಿಮಗೆ ಮೂರು ಮಷಿನ್ಗಳು ಬೇಕಾಗತ್ತೆ. ಒಂದು ಕೋಕೋಪೀಟ್ ಮಷಿನ್, ಕ್ಲೀನಿಂಗ್ ಮಷಿನ್ ಮತ್ತು ಫೈಬರ್ ಮೇಕಿಂಗ್ ಮಷಿನ್. ಈ ಮೂರು ಮಷಿನ್ಗಳನ್ನ ಬಳಸ್ಕೊಂಡು ನೀವಿಲ್ಲಿ ಈ ಬಿಸ್ನೆಸ್ನ ಮಾಡಬೇಕಾಗತ್ತೆ. ಇನ್ನು ಮಾಡುವ ವಿಧಾನ, ಮೊದಲು ನೀವು ಕೋಕೋನಟ್ಗಳು, ಅಂದರೆ ಇವಾಗ ಕೋಕೋನಟ್ ಹುಸ್ಕ್ಗಳಿರತ್ತಲ್ವ, ಅವುಗಳನ್ನು ಖರೀದಿಸ್ಕೊಳ್ಬೇಕು. ಕಡಿಮೆ ಬಂಡವಾಳದಲ್ಲಿ ಇವುಗಳನ್ನ ಖರೀದಿಸ್ಕೊಳ್ಬಹುದು. ನಂತರ ಇವುಗಳನ್ನು ಕೋಕೋಪೀಟ್ ಮಷಿನ್ಗೆ ಹಾಕಬೇಕು. ಈ ಕೋಕೋಪೀಟ್ ಮಷಿನ್ನಲ್ಲಿ ಕೋಕೋಪೀಟ್ ಒಂದು ಕಡೆ ಮತ್ತು ಕೋಕೋ ಫೈಬರ್ ಒಂದು ಕಡೆ ಆಗತ್ತೆ. ಈ ಕೋಕೋ ಫೈಬರ್ನ ಮತ್ತೆ ಕ್ಲೀನಿಂಗ್ ಮಷಿನ್ಗೆ ಹಾಕಬೇಕು. ಈ ಕ್ಲೀನಿಂಗ್ ಮಷಿನಲ್ಲಿ ಈ ಕೋಕೋ ಫೈಬರ್ ಕ್ಲೀನಾಗಿ ಹೊರಗಡೆ ಬರುತ್ತೆ, ಮತ್ತು ಇದರಲ್ಲಿ ಒಂದು ರೀತಿಯ ಪೌಡರ್ ಕೂಡ ಹೊರಗಡೆ ಬರುತ್ತೆ. ಇದನ್ನು ನಾವು ಬೇಬಿ ಕಾಯರ್ ಅಂತ ಕೂಡ ಕರಿತೀವಿ. ಇದು ಕೂಡ ಸಾಕಷ್ಟು ಪ್ರಯೋಜನವನ್ನು ಹೊಂದಿದೆ ಅಂತ ಹೇಳಬಹುದು. ನಂತರ ಈ ಕ್ಲೀನ್ ಆದಂತಹ ಕೋಕೋ ಫೈಬರನ್ನು ಮತ್ತೆ ಫೈಬರ್ ಮೇಕಿಂಗ್ ಮಷಿನ್ಗೆ ಹಾಕಬೇಕು. ಇದೊಂದು ಆಟೋಮೆಟಿಕ್ ಮಷಿನ್ ಆಗಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ಕಾಗಿ ಈ ಮಷಿನ್ನಲ್ಲಿ ಹಗ್ಗಗಳು ತಯಾರಾಗತ್ತೆ. ಇವುಗಳನ್ನು ಖಾತಿ ಅಂತ ಕರೀತಾರೆ ಮತ್ತು ರಸ್ಸಿ ಅಂತ ಕೂಡ ಕರೀತಾರೆ. ಇವುಗಳನ್ನು ನಂತರ ನೀವು ಒಂದು ಚಿಕ್ಕ ಮಷಿನ್ನ ಸಹಾಯದಿಂದ ಸುತ್ತಿ ಬಂಡಲ್ಗಳನ್ನು ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಪ್ರತಿಯೊಂದು ವಸ್ತು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಬಹುದು. ಯಾವುದು ಕೂಡ ವೇಸ್ಟ್ ಆಗಲ್ಲ. ಇವಾಗ ಕೋಕೋಪೀಟ್, ಈ ಕೋಕೋಪೀಟನ್ನು ನರ್ಸರಿಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ, ರೈತರು ಯೂಸ್ ಮಾಡ್ತಾರೆ. ಮತ್ತು ಒಟ್ಟಾರೆಯಾಗಿ ಇದನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ, ಸಾವಯವ ಗೊಬ್ಬರವನ್ನು ತಯಾರಿಸೋದಕ್ಕೆ ಈ ಕೋಕೋಪೀಟನ್ನು ಯೂಸ್ ಮಾಡ್ತಾರೆ. ಇದನ್ನು ನೀವು ಕೆಜಿಗೆ 10-15 ರೂಪಾಯಿ ಥರ ಮಾರ್ಕೆಟಿಂಗ್ ಮಾಡಬಹುದು. ಅದನ್ನು 20 ಕೆಜಿ, 10 ಕೆಜಿ, 50 ಕೆಜಿ ಈ ಥರ ನೀವು ಪ್ಯಾಕಿಂಗ್ ಮಾಡಿಬಿಟ್ಟು ಸೇಲ್ ಮಾಡಬಹುದು. ಇದರಲ್ಲಿ ಕೂಡ ಸಾಕಷ್ಟು ಬಂಡವಾಳ ನೀವು ಗಳಿಸಬಹುದು. ಇನ್ನು ಬೇಬಿ ಕಾಯರ್, ಈ ಬೇಬಿ ಕಾಯರನ್ನು ಹಲವಾರು ವಸ್ತುಗಳನ್ನು ತಯಾರಿಸೋದಕ್ಕೆ ಯೂಸ್ ಮಾಡ್ತಾರೆ. ಇವಾಗ ಮೂರ್ತಿಗಳನ್ನು ತಯಾರಿಸೋದಕ್ಕೆ, ಪಾಟ್ಗಳನ್ನು ತಯಾರಿಸೋದಕ್ಕೆ, ಮ್ಯಾಟ್ಗಳನ್ನು ತಯಾರಿಸೋದಕ್ಕೆ, ಇನ್ನು ಹಲವಾರು ಗೃಹ ಬಳಕೆ ವಸ್ತುಗಳನ್ನ ತಯಾರಿಸೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಫೈಬರ್, ಈ ಫೈಬರು ಅಷ್ಟೇ, ಇದು ಕೂಡ ಸಾಕಷ್ಟು ಪ್ರಯೋಜನವನ್ನು ಹೊಂದಿದೆ. ಈ ಪ್ಲಾವಿಟ್ ತಯಾರಿಸೋದಕ್ಕೆ ಮತ್ತು ಈ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಕೂಡ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಪ್ರತಿಯೊಂದು ವಸ್ತು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಬಹುದು. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ನೋಡೋದಾದರೆ, ನಿಮಗೆ 5 ಕೆಜಿ ಫೈಬರ್, ಅಂದರೆ ಹಗ್ಗ ತಯಾರಾಗೋದಕ್ಕೆ ಆಗುವಂಥ ಖರ್ಚು 50 ರೂಪಾಯಿ. ಇದರಲ್ಲಿ 10 ರೂಪಾಯಷ್ಟು ರಾ ಮಟೀರಿಯಲ್ಸ್, ಮತ್ತು 20 ರೂಪಾಯಷ್ಟು ಎಲೆಕ್ಟ್ರಿಷಿಯನ್, ಮತ್ತು 20 ರೂಪಾಯಷ್ಟು ಲೇಬರ್ ಮತ್ತು ಟ್ರಾನ್ಸ್ಪೋರ್ಟ್ ಖರ್ಚನ್ನು ಹಿಡಿದ್ರು ನಿಮಗಿಲ್ಲಿ 50 ರೂಪಾಯಿ ಖರ್ಚಾಗತ್ತೆ. ಇದನ್ನು ನೀವು ಮಾರ್ಕೆಟಿಂಗ್ ಮಾಡಿದರೆ ನಿಮಗಿಲ್ಲಿ 150 ರೂಪಾಯಿ ಸಿಗತ್ತೆ. ಇದರಲ್ಲಿ 50 ರೂಪಾಯಿ ಖರ್ಚನ್ನು ನೀವು ತೆಗೆದ್ರೂ ಕೂಡ ನಿಮಗಿಲ್ಲಿ 100 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಅಂದರೆ 5 ಕೆಜಿ ಹಗ್ಗಗಳಿಂದ 1 ಕೆಜಿಗೆ 30 ರೂಪಾಯಿ ಪ್ರಾಫಿಟ್ ನಿಮಗಿಲ್ಲಿ
ಉಳಿಯುತ್ತೆ. ನೀವು ಪ್ರತಿದಿನ ಒಂದು 100 kg ಹಗ್ಗಗಳನ್ನ ತಯಾರು ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ನಿಮಗಿಲ್ಲಿ 3,000 rupees ಪ್ರಾಫಿಟ್ನ ನೀವಿಲ್ಲಿ ಕಾಣಬಹುದು. ಇದನ್ನೇ ತಿಂಗಳಿಗೆ ಲೆಕ್ಕ ಹಾಕಿದರೆ 90,000 rupees ನೀವು ಪ್ರಾಫಿಟ್ ಕಾಣಬಹುದು. ಇದು ಕೇವಲ ಹಗ್ಗಗಳಿಂದ ಮಾತ್ರ ಆಗಿರತಕ್ಕಂಥ ಪ್ರಾಫಿಟ್. ಇನ್ನು ಕೋಕೋಪೀಟ್, ಬೇಬಿ ಕಾಯರ್ ಹೀಗೆ ಪ್ರತಿಯೊಂದರಿಂದ ಕೂಡ ನಿಮಗಿಲ್ಲಿ ಸಾಕಷ್ಟು ಪ್ರಾಫಿಟ್ ಸಿಗತ್ತೆ. ಬಟ್ ಇಲ್ಲಿ ಇನ್ನೊಂದು ಏನು ವಿಷಯ ಏನಪ್ಪ ಅಂದರೆ, ಇಲ್ಲಿ ಮಷಿನ್ಗಳ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಯಾಕಂದರೆ ಇಲ್ಲಿ 3 machines ಬರತ್ವೆ. ಈ 3 machines ಸೇರಿಬಿಟ್ಟು ಒಂದು 700,000 rupees ವರೆಗೂ ಆಗತ್ತೆ. ಮೊದಲನೇದಾಗಿ ಕೋಕೋ ಪೀಟ್ ಮಷಿನ್, ಇದರ ಕಾಸ್ಟು 1,00,000 rupees ಆಗತ್ತೆ. ಮತ್ತು ಕ್ಲೀನಿಂಗ್ ಮಷಿನ್, ಇದ್ರ ಕಾಸ್ಟು 1,00,000 rupees ಆಗತ್ತೆ. ಕೋಕೋ ಫೈಬರ್ ಮೇಕಿಂಗ್ ಮಷಿನ್, ಇದ್ರ ಕಾಸ್ಟು 4,00,000 rupees ಆಗತ್ತೆ. ಅಂದರೆ ಟೋಟಲ್ ಆಗಿ ಇಲ್ಲಿ 7,00,000 rupees ನಿಮಗಿಲ್ಲಿ ಬೇಕಾಗತ್ತೆ. ಇವೆಲ್ಲವೂ ಕೂಡ ಆಟೋಮೆಟಿಕ್ ಮಷಿನ್ ಆಗಿರೋದ್ರಿಂದ ಇಲ್ಲಿ ಪ್ರಾಡಕ್ಟ್ ಕೂಡ ಜಾಸ್ತಿ ಆಗುತ್ತೆ, ನಿಮಗೆ ಒಳ್ಳೆಯ ಪ್ರಾಫಿಟ್ ಕೂಡ ಸಿಗತ್ತೆ. ಸ್ವಲ್ಪ ಬಂಡವಾಳ ಜಾಸ್ತಿ ಇರತಕ್ಕಂಥವ್ರಿಗೆ ಈ ಒಂದು ಬಿಸ್ನೆಸ್ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಬಿಸ್ನೆಸ್ ನಿಮಗೆ ಇಷ್ಟವಾಗಿದ್ದು ಇದನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಸುತ್ತಮುತ್ತಲಿನ ಏರಿಯಾವನ್ನು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು, ಮಷಿನರಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಟ್ಟು, ಇದರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ನ ತೊಗೊಂಡ್ಬಿಟ್ಟು ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.